पीएसआई नेमकाति परीक्षेयल्ली अक्रम प्रकरणक्के संबंधपट्टंते आरोपी महांतेश पाटील मनेयल्ली शोध कार्य नडेयता इदे। अक्रमक्के संबंधपट्टंते महत्वद दाखलेगळन्न हुडुकुत्ता इद्दारे। एनु दाखले सिगबहुदु इवनल्ली अंत हेळि कलबुर्गी नगरद अक्क महादेवी कालोनियल्ली इवन मने इदे। इदीग मनेयल्ली इदीग तुंबा शोध कार्य नडेसुत्ता इद्दारे। सेडी तनिखा तंड शोध कार्याचरणेयन्न मुंदुवरेसिदे। पीएसआई नेमकाति परीक्षेयल्ली अक्रम प्रकरण इदु। अक्रमक्के संबंधपट्टंते महत्वद दाखलेगळु सब इन्स्पेक्टर एग्जाम अल्ली ಎಲ್ಲ ನೋಡಿಕೊಂಡು ಬರಿಯೋದು ಅವರೇನೋ ಖಾಲಿ ಬಿಟ್ಟು ಬಂದ್ರೆ ಇನ್ಯಾರೋ ಅದನ್ನ ತುಂಬೋದು 60 ಲಕ್ಷ ತಗೊಳ್ಳೋದು 80 ಲಕ್ಷ ತಗೊಳ್ಳೋದು ಕೆಲಸ ಕೊಡಿಸ್ತೀವಿ ಅಂತ ಹೇಳೋದು ಕೆಲಸ ಫಿಕ್ಸ್ ಆಗಿದೆ ಅಂತ ಹೇಳೋದು ನಡೀತಾ ಇತ್ತಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದಿವ್ಯಾ ಹಾಗರಗಿ ಪತಿ ರಾಜೇಶ್ ಜಾಮೀನು ಅರ್ಜಿ ವಜಾಗಿ ದಿವ್ಯಾ ಹಾಗರಗಿ ಇನ್ನು ನಾಪತ್ತೆ ಇನ್ನು ಸಿಕ್ಕೇ ಇಲ್ಲ ಆಗಲೇ ಅವರ ಪತಿಗೆ ಈಗ ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ದಾರೆ ಇದು ಸಾಧ್ಯನೇ ಇಲ್ಲ ಇನ್ನು ಆರೋಪಿಗಳು ಸಿಗದೆ ಇದ್ದಾಗ ಡ್ರಗ್ಸ್ ಕೇಸ್ ಅಲ್ಲಿ ನೋಡಿದ್ವಿ ಇದನ್ನ ಇನ್ನು ಆರೋಪಿಗಳು ಸಿಗದೆ ಇದ್ದಾಗ ಒಂದಷ್ಟು ಆರೋಪಿಗಳನ್ನು ಹುಡುಕಬೇಕಾದಾಗ ಪ್ರಕರಣದ ಪ್ರಮುಖ ಆರೋಪಿನೇ ನಾಪತ್ತೆ ಆಗಿರಬೇಕಾದರೆ ಪ್ರಮುಖ ಆರೋಪಿಯ ಪತಿ ರಾಜೇಶ್ಗೆ ಜಾಮೀನು ಸಿಗಲಿಕ್ಕೆ ಹೇಗೆ ಸಾಧ್ಯ ರಾಜೇಶ್ ಹಾಗರಗಿ ಸೇರಿಕೊಂಡು 8 ಜನರ ಜಾಮೀನು ಅರ್ಜಿ ವಜಾ ಆಗಿದೆ ಜಾಮೀನು ಅರ್ಜಿಯನ್ನು ಕಲಬುರಗಿಯ ಜಿಎಂಎಫ್ಸಿ ಕೋರ್ಟ್ ವಜಾ ಮಾಡಿದೆ ರಾಜೇಶ್ ಹಾಗರಗಿ ವೀರೇಶ್ ಅರುಣ್ ಪ್ರವೀಣ್ ಚೇತನ್ ಸಾವಿತ್ರಿ ಸುಮಾ ಸಿದ್ದಮ್ಮ ಜಾಮೀನು ಅರ್ಜಿ ವಜಾ ಆಗತಿಲ್ಲಿ ನಿಮಗೆ ಜಾಮೀನು ಕೊಡಕ್ಕೆ ಬರಲ್ಲ ನೀವು ಆಚೆ ಎಲ್ಲ ಓಡಾಡ್ಕೊಂಡು ಇರುವಂತಿಲ್ಲ ನೀವು ಅಂತ ಹೇಳಿ ಇನ್ನು ಉಳಿದಂತೆ 4 ಆರೋಪಿಗಳನ್ನು ಸೇಡಿ ತನ್ನ ಕಸ್ಟಡಿಗೆ ತೆಗೆದುಕೊಂಡಿದೆ 8 ದಿನಗಳ ಕಾಲ ನ್ಯಾಯಾಲಯ ಇವರನ್ನ ಸೇಡಿ ಕಸ್ಟಡಿಗೆ ಒಪ್ಪಿಸಿದೆ ಅಂದ್ರೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದೆ ಸೇಡಿ ಕಸ್ಟಡಿಗೆ ಒಪ್ಪಿಸಿದೆ ಇವರನ್ನ ಏಪ್ರಿಲ್ 29 ರವರೆಗೆ ಸೇಡಿ ಕಸ್ಟಡಿಗೆ ಜಿಎಂಎಫ್ಸಿ ನ್ಯಾಯಾಲಯ ಕೊಟ್ಟಿರುತ್ತೆ ಅಲ್ಲಿ ಅವರು ವಿಚಾರಣೆ ಮಾಡುತ್ತಾರೆ ಸೇಡಿ ಪೊಲೀಸರು ವಿಚಾರಣೆಯನ್ನು ಮಾಡುತ್ತಾರೆ ಹಯ್ಯಾಳಿ ದೇಸಾಯಿ ರುದ್ರಗೌಡ ವಿಶಾಲ್ ಶರಣಬಸಪ್ಪ 4 ಜನರನ್ನು ಕೂಡ ಸಿಐಡಿ ಕಸ್ಟಡಿಗೆ ಒಪ್ಪಿಸಲಾಗಿದೆ ಟ್ವಿಟರ್ಸ್ ಕೊಳಕ್ಕೆ ರಾಜಶೇಖರಯ್ಯ ಸಂಪರ್ಕದಲ್ಲಿದ್ದಾರೆ ರಾಜಶೇಖರಯ್ಯ ಈಗ ಸುಮಾರು 8 ದಿನಗಳ ಕಾಲ ಸೇಡಿ ಕಸ್ಟಡಿಗೆ ಒಪ್ಪಿಸಲಾಗಿದೆ ಇವರು ಜಾಮೀನು ಹಾಕೋದನೇ ಒಂದು ರೀತಿಯಲ್ಲಿ ಆಶ್ಚರ್ಯ ಆಯಿತು ಎಲ್ಲರೂ ಕೂಡ ಇದು ಹೇಗಿದು ಇನ್ನು ದಿವ್ಯಾ ಹಾಗರಗಿ ಸಿಕ್ಕೇ ಇಲ್ಲ ಏವನ್ ಅಂತ ಕಾಣುತ್ತೆ ದಿವ್ಯಾ ಹಾಗರಗಿ ಪ್ರಕರಣದ ಪ್ರಮುಖ ಆರೋಪಿ ಏವನ್ ಸಿಗದೆ ಅಥವಾ ಪ್ರಮುಖ ಆರೋಪಿ ಸಿಗದೆ ಉಳಿದವರಿಗೆ ಜಾಮೀನು ಕೊಡಕ್ಕೆ ಬರಲ್ಲ ಕಾರಣ ಆ ಆರೋಪಿ ಸಿಗದೆ ಇವರೆಲ್ಲ ಆಚೆ ಬಂದುಬಿಟ್ರೆ ಮತ್ತೆ ಆರೋಪಿ ಜೊತೆ ಸೇರಿಕೊಂಡು ಇನ್ನೇನೇನು ಪ್ಲಾನ್ ಮಾಡ್ತಾರೋ ಇನ್ನೆಲ್ಲ ಹೋಗ್ತಾರೋ ಗೊತ್ತಿರಲ್ವಲ್ಲ ಇದು ಒಂದು ಕಾರಣ ಇರುತ್ತೆ ಡ್ರಗ್ಸ್ ಕೇಸಲ್ಲೂ ಹೀಗೆ ಆಗಿತ್ತು ಇದೀಗ ದಿವ್ಯಾ ಹಾಗರಗಿ ಅರೆಸ್ಟ್ ಯಾವಾಗ ದಿವ್ಯಾ ಹಾಗರಗಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಲ್ಲಾದರೂ ಒಂದು ಕಡೆ ಜಾಮೀನು ಸಿಗುವವರೆಗೂ ಸಿಗಬಾರದು ಅಂತ ಇದಾರ ಇದೇ ದಿವ್ಯಾ ಹಾಗರಗಿ ಜಾಮೀನಿಗೆ ಅಪ್ಲೈ ಮಾಡಿದಾರ ಹೇಗೆ ಅಂತ ರಾಜಶೇಖರಯ್ಯ ರಾಜಶೇಖರಯ್ಯ ಕೇಳಿಸ್ತಾ ಇದೀರಾ ನನ್ನ ವಾಯ್ಸು ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ ಸುಮಾರು 8 ಜನರ ಜಾಮೀನು ಅರ್ಜಿಯನ್ನು ಕಲಬುರಗಿಯ ಜಿಎಂಎಫ್ಸಿ ಕೋರ್ಟ್ ನಿರಾಕರಿಸಿದೆ ಸುಮಾರು 8 ದಿನಗಳ ಕಾಲ ಇವರೆಲ್ಲರನ್ನು ಕೂಡ ಸಿಡಿ ಕಸ್ಟಡಿಗೆ ಕೂಡ ಒಪ್ಪಿಸಲಾಗಿದೆ ಅಂದ್ರೆ ಯಾರ್ಯಾರು ತಪ್ಪಿತಸ್ಥರು ಅಥವಾ ಅಂದ್ರೆ ಆರೋಪಿಗಳು ಅಂತ ಇದೆಯೋ ಆರೋಪಿಗಳು ಅಂತ ಇದೆಯೋ ಅವರ ಬಗ್ಗೆ ಒಂದು ತನಿಖೆ ಮಾಡ್ತಾ ಇದ್ದಾರೆ ಯಾರ ಮನೆಯಲ್ಲಿ ಏನು ಸಿಗುತ್ತೆ ಯಾವ ರೀತಿಯಲ್ಲಿ ಪಿಎಸ್ಐ ಪರೀಕ್ಷೆ ಅಕ್ರಮ ಡೀಲ್ ನಡೆದಿತ್ತು ಹಣ ಏನಾದರೂ ಕಲೆಕ್ಟ್ ಮಾಡ್ಕೊಂಡಿದ್ದಾರಾ ಮನೆಯಲ್ಲಿ ಇಟ್ಟಿದ್ದಾರಾ ಈ ಕ್ವೆಶ್ಚನ್ ಪೇಪರ್ ಯಾವ ತರ ಲೀಕ್ ಮಾಡ್ಕೊಂಡಿದ್ರು ಆನಂತರದಲ್ಲಿ ಈ ಯಾರ್ಯಾರನ್ನ ಹೇಗೆ ಅರೇಂಜ್ ಮಾಡಿದ್ರು ಎಕ್ಸಾಮ್ ಹಾಲ್ ಅಲ್ಲಿ ಯಾರ್ಯಾರು ಈ ಒಂದು ಪೇಪರ್ಗಳನ್ನು ಖಾಲಿ ಬಿಡಬೇಕು ಅಂತ ಮಾಡಿದ್ರು ಯಾರ್ಯಾರು ಬ್ಲೂಟೂತ್ ಡಿವೈಸ್ನ ಮೂಲಕವಾಗಿ ಅದನ್ನು ಬಳಸಿಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರು ಎಕ್ಸಾಮ್ ಒಳಗಡೆ ಎಕ್ಸಾಮ್ ಹಾಲ್ ಒಳಗಡೆ ಯಾರ್ಯಾರು ಇದ್ದರು ಆಚೆಯಿಂದ ಯಾರು ಆಪರೇಟ್ ಮಾಡಿದ್ರು ಎಲ್ಲವನ್ನೂ ಕೂಡ ತನಿಖೆಗೆ ಒಳಪಡಿಸಲಾಗ್ತಾ ಇದೆ ರಾಜಶೇಖರಯ್ಯ ಇದೆ ರಾಜಶೇಖರಯ್ಯ ಇದೀಗ ದಿವ್ಯಾ ಹಾಗರಗಿ ಇನ್ನೂ ನಾಪತ್ತೆ ಪೊಲೀಸ್ ಅಥವಾ ಸಿಐಡಿ ಕಸ್ಟಡಿ ವಿಚಾರಣೆ ವೇಳೆಯಲ್ಲಿ ಏನಾದರೂ ಮಹತ್ವದ ಮಾಹಿತಿ ಗೊತ್ತಾಗಿದೆಯಾ ಅವರಿಗೆ ಹೌದು ರಮಾಕಂತ ಏನಂದ್ರೆ ಕಲಬುರಗಿಯ ಒಂದು ಈ ಪಿಎಸ್ಐ ಪರೀಕ್ಷಾ ಅಕ್ರಮ ಪ್ರಕರಣ ಸಂಬಂಧಪಟ್ಟಂತೆ ಏನು ನಿನ್ನೆ ಮಹಾಂತೇಶ್ ಪಾಟೀಲ್ರನ್ನ ಏನು ಬಂದಿದ್ದಾರೆ ಅವರ ಮನೆಯಲ್ಲಿ ಈ ಒಂದು ಶೋಧ ಕಾರ್ಯ ನಡೆಯತಾ ಇರತಕ್ಕಂತದ್ದು ಪ್ರತಿಯೊಬ್ಬ ಅರೆಸ್ಟ್ ಆದಂತ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಏನು ಒಂದು ಶೋಧ ಕಾರ್ಯ ನಡೆಸಿದ್ದಾರೆ ಆ ವೇಳೆಯಲ್ಲಿ ಪ್ರಮುಖ ಮಹತ್ವದ ದಾಖಲೆಗಳು ಸಿಕ್ಕಿರತಕ್ಕಂತದ್ದು ಏನು ದಿವ್ಯಾ ಹಾಗರಗಿ ಮನೆಯಲ್ಲೂ ಕೂಡ ಮಹತ್ವದ ದಾಖಲೆಗಳು ಸಿಕ್ಕಿದ್ದವು ಅದಲ್ಲದೆ ಮಂಜುನಾಥ್ ಮನೆಯಲ್ಲೂ ಕೂಡ ಹಾಲ್ ಟಿಕೆಟ್ಗಳು ಸಿಕ್ಕಿದ್ದವು ಇದೆ ಅದೇ ರೀತಿ ಪ್ರಮುಖ ರುವಾರಿ ಆಗಿರತಕ್ಕಂತ ರುದ್ರಗೌಡ ಪಾಟೀಲ್ ಏನಿದ್ದಾರೆ ಮಹಾಂತೇಶ್ ಪಾಟೀಲ್ ಅವರ ಸಹೋದರ ಇವರು ಪ್ರಮುಖ ಪಾತ್ರ ಇದರಲ್ಲಿ ವಹಿಸಿರತಕ್ಕಂತದ್ದು ಹೀಗಾಗಿ ಇವರ ಮನೆಯಲ್ಲೂ ಕೂಡ ದಾಖಲೆಗಳಿದೆ ಅನ್ನಂತ ಕಾರಣಕ್ಕಾಗಿ ಇವತ್ತು ಈ ಒಂದು ಪರಿಶೀಲನೆ ಕಾರ್ಯವನ್ನ ಸಿಐಡಿ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ ಇದುವರೆಗೂ ಕೂಡ ದಿವ್ಯಾ ಹಾಗರಗಿ ಆಗಿರಬಹುದು ಅಥವಾ ಪ್ರಾಂಶುಪಾಲ ಕಾಶಿನಾಥ್ ಆಗಿರ್ಬೋದು ಸಹ ಶಿಕ್ಷಕಿ ಅರ್ಚನಾ ಆಗಿರ್ಬೋದು ಈ ಮೂವರ ಒಂದು ಬಂಧನ ಆಗ್ತಾ ಇಲ್ಲ ಈ ಮೂವರ ಬಂಧನ ಆದಂತ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಒಂದು ಇದರಲ್ಲಿ ಭಾಗಿಯಾಗಿರ್ತಕ್ಕಂತ ಚಿಂಪಿನ್ಗಳು ಹೊರಬರುವಂತ ಸಾಧ್ಯತೆ ಇರುತ್ತದೆ ಆದ್ರೆ ಈ ಎಲ್ಲಾ ಒಂದು ಪರೀಕ್ಷಾರ್ಥಿಗಳು ಅಲ್ಲದೆ ಮತ್ತೆ ಈ ಒಂದು ಮಧ್ಯವರ್ತಿಗಳು ಮಾತ್ರ ಈಗ ಇಲ್ಲಿ ಅರೆಸ್ಟ್ ಆಗ್ತಾ ಇರತಕ್ಕಂಥದ್ದು ರಮಾಕಾಂತ್ ಥ್ಯಾಂಕ್ ಯು ರಾಜಶೇಖರಯ್ಯ